ನಮಸ್ಕಾರ ಅಣ್ಣ, ಎಲ್ಲ ಆರಾಮಿದ್ಯಾ? ಸ್ಟ್ರೇಟ್ ಟು ದ ಪಾಯಿಂಟ್ ಬರ್ತೀನಿ, ನನಗೆ ಗೊತ್ತಲ್ಲ, ನಿಂಗೆ ಪ್ರಾಮಿಸ್ ಮಾಡ್ತಾ ಇದ್ದಂಗೆ. ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್, ಟೈಮ್ ಇಲ್ಲ, ಹಂಗೆ ಚಕ 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 ಹೇಳ್ಬೇಕು ನೀನು. ಓಕೆ, ಟಕ ಟಕ ಟಕ. ಮುಂಬೈ ಇಂಡಿಯನ್ಸ್ ಫೈವ್ ಟೈಮ್ ಚಾಂಪಿಯನ್ಸ್, ಹೆಂಗೆ ಹೊಡೆಯೋದು ಅವ್ರನ್ನ? ಆರ್ ಸಿ ಬಿ ಯಾತರ ಸೋಲ್ಸೋದು ಈ ಸತಿ ಗೆಲ್ಬೇಕು ಅಂದ್ರೆ? ಎಕ್ಸಾಕ್ಟ್ಲಿ ಅದೇ ಇವಾಗ ನಡೀತಾ ಇರೋದು. ಸೊ ಮಾತುಕತೆ ಸ್ಟ್ರೇಟ್ ಟು ದ ಪಾಯಿಂಟ್ ಬರ್ತೀನಿ ನಾನು. ಹೆಡ್ ಟು ಹೆಡ್ ನೋಡ್ತು ಅಂತಂದ್ರೆ 29 ಗೇಮ್ಸ್ ಅಲ್ಲಿ 19-10, 10 ಪಂದ್ಯ ಆರ್ ಸಿ ಬಿ ಗೆದ್ದಿದೆ, 19 ಪಂದ್ಯ ಮುಂಬೈ ಇಂಡಿಯನ್ಸ್ ಗೆದ್ದಿದೆ. ಅದಕ್ಕೆ ಮುಖ್ಯ ಕಾರಣ ಏನಿರ್ಬೋದು? ವೈ ಯಾಕೆ ಮುಂಬೈ ಇಂಡಿಯನ್ಸ್ ಅಷ್ಟು ಸಕ್ಸಸ್ಫುಲ್ ಫ್ರಾಂಚೈಸಿ ಅಂತ ಹೇಳು. ಅತಿ ಅದ್ಭುತ ಅವರ ಒಂದು ಪ್ರಾಕ್ಟೀಸ್. ಯಾಕೆ ಗೊತ್ತಾ? ಅವರು ಜಾಸ್ತಿ ಚಾಪನ್ ಚೇಂಜ್ ಮಾಡಲ್ಲ. ನೀನು ಅದು ಟೀಮ್ ಮ್ಯಾನೇಜ್ಮೆಂಟ್ ಇರಲಿ, ಕ್ಯಾಪ್ಟನ್ ಇರಲಿ, ಅಥವಾ ಅವ್ರ ಟೀಮ್ ಇರಲಿ, 5 ವರ್ಷ ಚಾಂಪಿಯನ್ಸ್ ಆದಾಗ್ಲೂ ಸೇಮ್ ಚಾಪ್ ಅಂಡ್ ಚೇಂಜ್ ಬಹಳ ಕಮ್ಮಿ. ಒಬ್ರು ಇಬ್ರು ಈ ಕಡೆ ಆ ಕಡೆ ಹೋಗಿದ್ದಾರೆ. ನೀವು ನೋಡ್ಕೊಂಬನ್ನಿ ಅವ್ರು ಯಾವ ಥರ ಇನ್ವೆಸ್ಟ್ ಮಾಡಿದ್ದಾರೆ, ಯಂಗ್ಸ್ಟರ್ಸ್ ಮೇಲೆ ಭರವಸೆ ಇಟ್ಟು ಎಷ್ಟು ವರ್ಷದಿಂದ ಅವ್ರನ್ನೇ ಆಡಿಸ್ಕೊಂಬಂದಿದ್ದಾರೆ. ಇಶಾನ್ ಕಿಶನ್ನೇ ಉದಾಹರಣೆ ಕೊಡಬೇಕು, ಅಥವಾ ಸೂರ್ಯಕುಮಾರ್ ಯಾದವ್ನ ಯಾವ ಥರ ಅವ್ರು ತೊಗೊಂಬಂದ್ರು ವಾಪಸ್ಸು. ಅವರೆಲ್ಲ ಇನಿಷಿಯಲಿ ಇಲ್ಲದೆ ಇದ್ರೂ ಅವ್ರ ಮೇಲೆ ಭರವಸೆ ಇಟ್ಟು ವಿಜಯ್, ಅವ್ರು ಒಂದೇ ಸೀಸನ್ ನೀವು ಚೆನ್ನಾಗಿಲ್ಲ, ಎದ್ದು ಬಿಸಾಕ್ಲಿಲ್ಲ. ಸೌರಭ್ ತಿವಾರಿ ನೀವು ನೋಡಿದ್ರಲ್ಲ, ಐ ಪಿ ಎಲ್ ಅಲ್ಲಿ ಅಷ್ಟೊಂದು ಅದ್ಭುತ ಫಾರ್ಮ್ ಇಲ್ಲದೆ ಇದ್ರು ಅಷ್ಟು ಪರ್ಫಾರ್ಮೆನ್ಸ್ ಬರ್ತಾ ಇದ್ರು ಅವ್ರು ಕೈ ಬಿಡ್ಲಿಲ್ಲ, ಇಟ್ಕೊಂಡಿದ್ರು. ಏನಪ್ಪ ಇವ್ರು ಅಂದ್ರೆ, ಇವ್ರಿಗೆ ಇವ್ರ ಪ್ಲೇಯರ್ಸ್ ಮೇಲೆ ಬಿಲೀಫ್ ಇದೆ. ಗುರು ಇವ್ನು ಇವತ್ತಲ್ಲ ನಾಳೆ ಹೊಡಿತಾನೆ, ಇವ್ನು ಇಟ್ಕೊಳ್ಳೋದು ಉತ್ತಮ, ಅದೇ ಅವ್ರಿಗೆ ವರ್ಕ್ ಆಗಿರೋದು ವಿಜಯ್. ಇದು ನಿನ್ ಪಾಯಿಂಟ್ ಆಫ್ ವ್ಯೂ, ನನ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ಕೇಳು. ಮುಂಬೈ ಇಂಡಿಯನ್ಸ್ ಯಾಕೆ ಸಕ್ಸಸ್ಫುಲ್ ಫ್ರಾಂಚೈಸಿ ಆಗ್ತಾರೆ, ಅಥವಾ ಟೀಮ್ ಆನ್ ದ ಗ್ರೌಂಡ್ ನ ಮಾತಾಡ್ತಾ ಇರೋದು? ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ಸೆಲೆಕ್ಟ್ ಮಾಡಿರೋ ಪ್ಲೇಯರ್ಸ್ ನೋಡಿದ್ರು, T20ಗೆ ಹೇಳ್ ಮಾಡಿದಂತ ಪ್ಲೇಯರ್ಗಳು ಅಂದ್ರೆ ಗುದ್ದುದ್ರೆ 4-6 ಹೊಡೆಯೋ ಎಬಿಲಿಟಿ ಇರುವಂತ ಪ್ಲೇಯರ್ಸ್. ಪವರ್ ಪ್ಲೇ ಒಂದೇ ಅಲ್ಲ, ಮಿಡ್ಲ್ ಓವರ್ಸ್ ಅಲ್ಲಿ ಅವ್ರು ರಾಚ್ತಾರೆ. ಅಂದ್ರೆ ಆ ಟ್ವಿಲ್ ಎಲ್ಲಿ ನಿಲ್ಸ್ಕೊಂಡ್ರು ಕೂಡ ಫೀಲ್ಡರ್ಸ್, ಅದಕ್ಕೆ 4-6 ಹೊಡೆಯುವಂತ ಎಬಿಲಿಟಿ ಇರುವಂತ ಬ್ಯಾಟ್ಸ್ಮನ್ ಗಳನ್ನ ಪಿಕ್ ಮಾಡಿದ್ದಾರೆ. ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ಕೇರನ್ ಪೊಲಾರ್ಡ್, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಈಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್. ಇವಾಗ ಹಂಗೆ ಲೆಕ್ಕ ತಗೊಂತು ಅಂತಂದ್ರೆ ಅವ್ರದ್ದು top 7 ಬ್ಯಾಟ್ಸ್ಮನ್ ಗಳು ಎಲ್ಲ ಬೌಂಡ್ರಿ ಹೊಡೆಯವ್ರೆ, ಅಂಡ್ ಮಿನಿಮಮ್ 10 ರನ್ಸ್ ಇನ್ ಓವರ್ ಅಲ್ಲಿ ಆಡೋ ಎಬಿಲಿಟಿ ಇರುವಂತವ್ರನ್ನ ಪಿಕ್ ಮಾಡಿದ್ದಾರೆ. ಇವ್ರ USP-ನೇ ಅದು. ಸೊ ಒಂದೇನಂತಂದ್ರೆ ಬ್ಯಾಟಿಂಗ್ ಸಾಲಿಡ್ ಆಗಿದೆ. ಇವ್ರನ್ನ ನೀನು ಬೀಟ್ ಮಾಡಬೇಕು ಅಂತಂದ್ರೆ ಫಿಯರ್ ಅಂಡ್ ಡೌಟ್ ಎರಡು ಇರೋಂಗಿಲ್ಲ. ಓಕೆ, ಒಂದು ಬ್ಯಾಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ, ಇನ್ನೊಂದು ಬೌಲಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ವಿಚಿತ್ರವಾಗಿರೋ ವೆರೈಟಿ ಇರುವಂತ ಬೌಲರ್ಸ್ ನ ಪಿಕ್ ಮಾಡೋರು ಅವರು. ಮಲಿಂಗ, ಬುಮ್ರಾ, ಅಂಡ್ ಡೆತ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋರು, ಯಾರ್ಕರು ಸ್ಲೋರ್ ಅನ್ನು ಮತ್ ಬೌನ್ಸರ್ ಶಾರ್ಟ್ ಪೇಸ್ ಡೆಲಿವರಿನ. ಸೊ ಅವ್ರದ್ದು ಓವರ್ ಆಲ್ ಹೆಂಗಿದೆ ಅಂತಂದ್ರೆ ನೀನ್ ಹೇಳ್ತದಂಗೆ ರಿಟೈನ್ ಮಾಡಿದ್ರು ಪ್ಲೇಯರ್ಸ್ ನ, ಬಟ್ ಕೋರ್ ನ ಮೇಂಟೈನ್ ಮಾಡಿದ್ರು ಎವ್ರಿ ಟೈಮ್. ಮ್ಯಾಚ್ ವಿನ್ನರ್ಸ್ ನ ಮೇಂಟೈನ್ ಮಾಡಿದ್ರು, ಓ ಇವ್ರು ಆಡ್ತಾರ, ಓ ಇವ್ರು ರನ್ ಹೊಡಿತಾರ ಅನ್ನೋ ಡೌಟ್ ಇರುವಂತ ಪ್ಲೇಯರ್ ನ ಇಟ್ಕೊಳ್ಳೇ ಇಲ್ಲ ಅವರು. ಡೌಟೇ ಇಲ್ಲ ಅವ್ರಿಗೆ, ಇವ್ರು ಆಡ್ತಾರೆ, ಓಡಿತಾರೆ, ಮ್ಯಾಚ್ ಗೆಲ್ಸ್ತಾರೆ, ಪ್ರೂವನ್ ಮ್ಯಾಚ್ ವಿನ್ನರ್ಸ್ ಅಂತ ಅನ್ಸ್ಕೊಂಡವ್ರನ್ನ ಮಾತ್ರ ಟೀಮ್ ಅಲ್ಲಿ ಇಟ್ಕೊಂಡ್ರು ಜಾನಿ, ಅದೇ ಮೇನ್ ಬೇಕಾಗಿರೋದು. ಸೊ ಹೋಪ್ಫುಲಿ ಅಂತ ಅನ್ಕೊಳ್ಳೋಂಗಿಲ್ಲ, ಇವ್ರು ಆಡ್ತಾರೆ ಅನ್ನೋ ಭರವಸೆ 11 ಫಿಲ್ ಮಾಡಿದಾಗ ಸಾಲಿಡ್ ಕಾಣಿಸ್ಬೇಕು ಆನ್ ಪೇಪರ್. ಈ ಇನ್ನೊಂದ್ ಏನ್ ಗೊತ್ತಾ, ಮೈಂಡ್ ಸೆಟ್ ಏನ್ ಅವ್ರದ್ದು ಗೊತ್ತಾ? ಇದು ಟೀಮ್ ಓನರ್ದಲ್ಲ, ಇದು ನಿಮ್ದು. ಆ ಒಂದು ಓನರ್ಶಿಪ್ ಕೊಟ್ಟಿದ್ದಾರೆ, ಇದು ನಿಮ್ ಟೀಮು, ನಿಮ್ ಟೀಮ್ ತರ ಆಡಿ ಅಂತ ಹೇಳ್ತಾರೆ ವಿಜಯ್. ಅಲ್ಲಿ ಯಾವತ್ತು ನೀನ್ ಔಟ್ ಸೈಡರ್, ಯು ಆರ್ ಜಸ್ಟ್ ಎ ಪ್ಲೇಯರ್, ಆತರ ಥಿಂಕಿಂಗ್ ಇಲ್ಲ ಅಲ್ಲಿ. ನೀನೇ ಇಲ್ಲಿ, ಇದು ನಿಂದೇ ಟೀಮು, ಆತರ ಒಂದು ಓನರ್ಶಿಪ್ ಕೊಟ್ಟಿದ್ದಾರೆ ವಿಜಯ್. ನೀನ್ ಹೇಳ್ದಲ್ಲ ಯಾತರ ಟೀಮ್ ಕಾಂಬಿನೇಷನ್ ಇದೆ. ಸುಮ್ನೆ ಇವರು 5 ವರ್ಷ ಚಾಂಪಿಯನ್, 13, 15, 17, 17, 19 ಮತ್ತೆ 20, 20, 5 ಬಾರಿ ಚಾಂಪಿಯನ್. ಯಾಕೆ ಇವ್ರು ಚಾಂಪಿಯನ್? ಏನು ಸ್ವಲ್ಪ ಜಾತಕ ತೆಗೆದ್ರೆ ವಿಜಯ್, ಇಲ್ಲಿ ಕಾಣಿಸೋದು ಏನ್ ಗೊತ್ತಾ ನನ್ಗೆ? ಯಾವಾಗ್ಲೂ ಇವ್ರದ್ದು ಟಾಪ್ ಅಟ್ಲೀಸ್ಟ್ 10 ಒಳಗೆ 3 ಜನ ಬೌಲರ್ಸ್ ಇದ್ದಾರೆ ವಿಜಯ್, 3 ಬೆಸ್ಟ್ ಬೌಲರ್ಸ್. ಏನಾದ್ರು ನಿಮ್ಗೆ ಇಂಡಿಕೇಶನ್ ಕೊಡುತ್ತೆ ವಿಜಯ್ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಖತ್ ಬೌಲಿಂಗ್ ಟೀಮ್, ಸ್ಮಾಲ್ ಟೋಟಲ್ ಇದ್ರೆ ಡಿಫೆಂಡ್ ಮಾಡ್ತಾರೆ. ಇದು ವಿಕೆಟ್ ಟೇಕರ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು, ಎಕಾನಮಿ ಇಲ್ಲ, ವಿಕೆಟ್ ಟೇಕರ್ಸ್ ಬಗ್ಗೆ ಮಾತಾಡ್ತಾರೆ. ಮೋಸ್ಟ್ ವಿಕೆಟ್ಸ್ ನಿಮ್ಗೆ ಫಸ್ಟ್ ಬೌಲಿಂಗ್ ಹಾಕಿದ್ರೆ ಇವರು ಕಮ್ಮಿಗೆ ಅಲೌಟ್ ಮಾಡ್ಬಿಡ್ತಾರೆ ಅಪೋನೆಂಟ್ಸ್ ಗೆ. ಎರಡನೇದು ಸ್ಮಾಲ್ ಟೋಟಲ್ಸ್ ಕೂಡ ಇವ್ರು ಬ್ಯೂಟಿಫುಲ್ ಆಗಿ ಡಿಫೆಂಡ್ ಮಾಡ್ತಾ ಇದಾರೆ. ಸೊ ಇನ್ನೊಂದ್ ಏನಪ್ಪ ಇಲ್ಲಿ ಆಶ್ಚರ್ಯ ಅಂದ್ರೆ, ನೀನ್ ಈ 5 ವರ್ಷನು ನೋಡಿದ್ರೆ ಯಾವುದೇ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ ಟಾಪ್ ಸ್ಕೋರರ್ ಇಲ್ವೇ ಇಲ್ಲ. ನೀನ್ ಅಲ್ಲಿ ನೋಡ್ಬೇಕಾಗಿರೋದೇನಂದ್ರೆ ಈ ಟೀಮ್ ಒಬ್ರು ಇಬ್ರು ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ಏನಪ್ಪ ಒಂದು ಇದು ಸಂಗತಿ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ಅಗೈನ್ top 10 ಅಲ್ಲಿ ಒಂದು 3 ಜನ ಬ್ಯಾಟ್ಸ್ಮನ್ ಬರ್ತಾರೆ ಅಂದ್ರೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಯಾರೋ ಒಬ್ರು ಹೊಡಿತಾರೆ. ಎಕ್ಸಾಕ್ಟ್ಲಿ, ನಾನು ಅದನ್ನ ಇನ್ನೊಂದ್ಸಲ ಇಂಟರ್ಪ್ರಿಟ್ ಮಾಡ್ತೀನಿ ಜಾನಿ. ಯಾಕೆ ಬ್ಯಾಟಿಂಗ್ ಎಲ್ಲ ಆತರ ಬರಲ್ಲ, ನಂಬರ್ ಆಫ್ ರನ್ಸ್ 600-700 ಅಂತೆಲ್ಲ ಬರಲ್ಲ ಅಂತಂದ್ರೆ, ಅವರು ಟೀಮಿಗೆ ಬೇಕಾಗಿರೋದು ಸ್ಟ್ರೈಕ್ ರೇಟ್ ಅಂತ ಯೋಚನೆ ಮಾಡ್ತಾರೆ. ನಿಂತ ಆಡ್ತೀನಿ, ಕೊನೆ ತನಕ ಆಡ್ತೀನಿ, ಕನ್ಸಾಲಿಡೇಟ್ ಮಾಡ್ತೀನಿ ಅನ್ನೋ ಯೋಚನೆ ಇಲ್ವೇ ಇಲ್ಲ ಅವ್ರಿಗೆ. ಬಂದವರೆಲ್ಲ ಗೊತ್ತಾ ಇರೋದು, ಹಿಂದೆ ಪ್ರೊಸೆಸ್ ಔಟ್ ಆಗ್ತಾರೆ. ಆದ್ರೆ ಔಟ್ ಆದ್ಮೇಲೆ ಅವ್ರಿಗೆ ಬ್ಯಾಕಪ್ ಇದೆ, ಆತರ ಬತ್ತಳಿಕೆ ನೋಡಿ ಹೆಂಗಿದೆ ಅಂತ, ಬಾಣಗಳು 7 ಜನ
ಆ ನಂಬಿಕೆ ಇದೆ ಅವ್ರಿಗೆ. ಸೊ ಧೈರ್ಯವಾಗಿ ಆಡ್ಬೋದು, ಒಂದ್ ಗೇರಲ್ಲಿ ಆಡ್ಬೋದು, ನೋಡ್ಕೊಂಡಾಡೋಣ, ತಡದಾಡ್ತೀನಿ, ಮಿಡ್ಲ್ ಓವರ್ಸಲ್ಲಿ ಕನ್ಸಲ್ಟೇಟ್ ಮಾಡ್ತೀನಿ, ಕೆಳಗಡೆ ಆಡ್ತೀನಿ, ಆಮೇಲೆ ನೋಡ್ಕೊಂಬೋಣ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಔಟು ಆಗಿರ್ತಾರೆ, ಬಟ್ ಟೀಮ್ ಪೊಸಿಷನ್ ನ ಕೆಳಗಡೆ ಇಳಿಸ ಇರಲ್ಲ. ಸೊ ಇದು ಅವರ ಬ್ಯಾಟಿಂಗ್ ಸ್ಟ್ರೆಂತ್. ನೀನ್ ಹೇಳ್ದಂಗೆ ಇಂಟರ್ಪ್ರಿಟೇಷನ್. ನೀನ್ ಬೌಲಿಂಗ್ ಮಾತಾಡ್ತಾ ಇದೆಯಲ್ಲ, ಏನೋ ಮಧ್ಯದಲ್ಲಿ ಹೇಳ್ತೀಯಾ? ಇಲ್ಲ, ನೀನ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಗ್ಗೆ ಹೇಳಿ ನೋಡೋ, ಪರ್ಫೆಕ್ಟ್ ಆಗಿ ಹೇಳಿದ್ಯಾ. ಅದಕ್ಕೆ ನಂಬರ್ ಜೊತೆ ನಿಂಗೆ ಸಪೋರ್ಟ್ ಮಾಡ್ತೀನಿ. ಕುಂಟನ್ ಡಿಕಾಕ್, ಸೂರ್ಯಕುಮಾರ್ ಯಾದವ್, ಮಿಶಾನ್ ಕಿಶನ್, ಮೂರು ಜನ ವಿಜಿ ಲಾಸ್ಟ್ ಇಯರ್ ಸ್ಟ್ರೈಕ್ ರೇಟ್ 145 ಆಯ್ತಾ. ಲೋಯೆಸ್ಟ್ ಯಾರು ಹೇಳಿ, ರೋಹಿತ್ ಶರ್ಮಾ 127. ಅದಾದ್ಮೇಲೆ ನೀನ್ ಹೇಳಿದ್ಯಲ್ಲ ಬಾರಿಸ್ತಾರೆ ಅಂತ, ಇವನು ಹಾರ್ದಿಕ್ ಪಾಂಡ್ಯ 178 ಆದ್ರೆ ಹೊಲಾಡ್ 185. ಹೆಂಗಿದೆ ನೋಡಿ ಇದು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್. ಸೊ ಸ್ಟ್ರೈಕ್ ರೇಟ್ ನೋಡೋದು ಅಲ್ಲಿ ಗೊತ್ತಾಗುತ್ತೆ, ಅಪ್ರೋಚ್ ಕೂಡ ಅದನ್ನೇ ಡಿಫೈನ್ ಮಾಡುತ್ತೆ ಜಾನಿ. ಅದಕ್ಕೆ ಅವ್ರು ಮೋಸ್ಟ್ ಡೇಂಜರಸ್ ಸೈಡ್ ಅಂತ ಅನ್ಸ್ಕೊಂಡ್ರು. ಆದ್ರೆ ನೀನು ಅವ್ರ ಬೌಲಿಂಗ್ ಅಲ್ಲಿ ಟಾಪ್ ತ್ರೀ ಇದಾರೆ ಅಂತ ಹೇಳಿದೆಲ್ಲ, ನಾನು ಹೇಳ್ತೀನಿ ಅವ್ರದ್ದು ವೀಕೆಸ್ಟ್ ಲಿಂಕ್ ಅದೇ ಅಂತ. ಅದರಲ್ಲಿ ವೀಕೆಸ್ಟ್ ಲಿಂಕ್ ಬರೀ ಸ್ಪಿನ್ ಹೇಳ್ಬೇಕು ವಿಜಯ್, ನೀನು ಇಲ್ಲ ಇಲ್ಲ ಬರ್ತೀನಿ. ಮಲಿಂಗ ಇದ್ದಾಗ ಕೇಸ್ ಬೇರೆ, ಹಳೆ ಹಿಸ್ಟ್ರಿ ಆಗೋಯ್ತದು. ಮಲಿಂಗ ಬೂಮ್ರಾ ಇದೆಯಲ್ಲ, ಅದು ಆ ಕಾಂಬಿನೇಷನ್ ಬೇರೆ. ಇವಾಗ ಹೊಸ ಕಾಂಬಿನೇಷನ್ ತರಬೇಕು, ಒದ್ಲಾಡ್ತಾ ಇರೋದು ಅದೊಂದು ಏರಿಯಾನಲ್ಲಿ ಅಂತ ಹೇಳ್ತೀನಿ. ಆರ್ ಸಿ ಬಿ ಬೀಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಅವ್ರದ್ದು ವೀಕೆಸ್ಟ್ ಲಿಂಕ್ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮವರು ಚೇಸ್ ಮಾಡ್ಬೇಕು. ಅವ್ರದ್ದು ರಾಹುಲ್ ಚಾರ್ ಎಗೇನ್ಸ್ಟ್ ಏನಾರ ಪ್ರೆಷರ್ ಆಗ್ತು ಅಂತಂದ್ರೆ, ಯಾಕೆಂದ್ರೆ ಅವ್ರಿಗೆ ಇನ್ನೆಕ್ಷನ್ ಇರೋದು ಕೃಣಾಲ್ ಪಾಂಡ್ಯ ಸ್ಪಿನ್ ಅಲ್ಲಿ. ಸೊ ಮಿಡ್ಲ್ ಓವರ್ಸ್ ಅಲ್ಲಿ ನೀವು ಖಂಡಿತ ರನ್ ರೇಟ್ ಏನಾರ ಜಾಸ್ತಿ ಮಾಡ್ತು ಅಂದ್ರೆ ಒಂದ್ ಚಾನ್ಸ್ ಅವ್ರ ಮೇಲೆ ನಿನಗೆ ತಗೊಂಬರಕ್ಕೆ. ಯಾಕೆಂದ್ರೆ ಅವ್ರ ಬ್ಯಾಟಿಂಗ್ ಚೆನ್ನಾಗಿರೋದ್ರಿಂದ ನೀವು ಡಿಫೆಂಡ್ ಮಾಡ್ತೀನಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ನೀನು ಹೇಳ್ಬೋದು ನಿಮ್ ಸ್ಟ್ರೆಂತ್ ನೀವ್ ಆಡೋ ಬದಲು ಅವ್ರ ವೀಕ್ನೆಸ್ಗೆ ಆಡ್ತಾ ಇರಾ ಅಂತ, ಎರಡು ಆಂಗಲ್ ಇಟ್ಟು. ಸೊ ಅವ್ರ ವೀಕ್ನೆಸ್ ಏನಿದೆ ನನ್ನ ಪ್ರಕಾರ ಇರೋದ್ರಲ್ಲಿ ಬ್ಯಾಟಿಂಗ್ ಸಾಲಿಡ್ ಆಗಿದೆ ಗೊತ್ತು, ಬಟ್ ಬೀಟ್ ಮಾಡಬೇಕು ಅಂದ್ರೆ ಬೆಸ್ಟ್ ಚಾನ್ಸ್ ಮಾತಾಡ್ತಾ ಇನಿ. ಮಲಿಂಗ ಇಲ್ಲ, ಬುಮ್ರಾ ಒಬ್ರ ಮೇಲೆ. ಅದಕ್ಕೆ ನೀನ್ ನೋಡು ಕ್ಲೋಸ್ ಗೇಮ್ಸ್ ಆಡಿರೋದ್ರೆಲ್ಲ ಹೆಂಗಿದೆ ಅಂತ, ಹತ್ರ ಹೋಗಿರೋದ್ರಲ್ಲ ಹೆಂಗೆ ಅಂತಂದ್ರೆ, ನಮ್ಮ ಆರ್ ಸಿ ಬಿ ಕೆಲವು ಮ್ಯಾಚ್ ಗಳು ನೋಡಿರ್ಬೋದು ನೀನು, ಸೂಪರ್ ಆಗಿ ಆಡಿರೋದು ಎ ಬಿ ಡಿ ವಿಲಿಯರ್ಸ್. ಮುಂಬೈ ಇಂಡಿಯನ್ಸ್ ಮೇಲೆ ಮ್ಯಾಚ್ ವಿನರ್ ಅಂತ ಅನ್ಸ್ಕೊಂಡ್ರೆ ಎ ಬಿ ಡಿ ವಿಲಿಯರ್ಸ್. 133 ಹೊಡಿತಾರೆ, ವಿರಾಟ್ ಕೊಹ್ಲಿ 180 ಹೊಡಿತಾರೆ 59 ಬಾಲ್ ಅಲ್ಲಿ. ಅಂಡ್ ಕ್ಲೋಸ್ ಗೇಮ್ ಬಂದಾಗ ಬೆಂಗಳೂರಲ್ಲಿ ಆಡಿದಾಗ ನಾಪ್ಕಿದ್ಯ ಒಂದು ನೋ ಬಾಲ್ ಆಗಿತ್ತು, ಆ ಪದ್ಯದಲ್ಲೂ ಕೂಡ ಎಸ್ ರವಿ ಅಂಪೈರ್, ಅದರಲ್ಲೂ ಎ ಬಿ ಡಿ ವಿಲಿಯರ್ಸ್ ರನ್ ಹೊಡೆದಿರ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ರನ್ ಹೊಡಿತಾರೆ, ಬಟ್ ಆಲ್ಮೋಸ್ಟ್ ಗೆದ್ಬಿಟ್ಟಿದ್ರು, ವಾಪಸ್ ಚೇಸ್ ಮಾಡ್ತಾ 6 ರನ್ ಇಂದ ಸೋತ್ರು, ನಾಪ್ಕ ಇರ್ಬೋದು ನಿಮಗೆ. ಸೊ ನನ್ನ ಪ್ರಕಾರ ಬೆಸ್ಟ್ ಆಪರ್ಚುನಿಟಿ ಆರ್ ಸಿ ಬಿ ಏನ್ ಮಾಡಬಹುದು ಅಂತ ಹೇಳ್ತೀನಿ ಮುಂಬೈ ಇಂಡಿಯನ್ಸ್ ಮೇಲೆ. ಇಜಿ, ನೀನು ಬೌಲಿಂಗ್ ವೀಕ್ ಅಂದ್ಬಿಟ್ಟಿಯಲ್ಲ, 2020 ಇದು ತೆಗೆದ್ರೆ ಜಾತ್ಕ ಬುಮ್ರಾ ಮತ್ತೆ ನೀನ್ ಮರ್ತೆ ಹೋಗಿದ್ಯಾ ಟ್ರೆಂಟ್ ಬೋಲ್ಟ್, ಇಬ್ರು ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಪವರ್ ಪ್ಲೇ ಪ್ಲಸ್ ಇದು ಡೆತ್ ಅಲ್ಲಿ ಗೊತ್ತಲ್ಲ, ಆತರ ಒಂದು ಬೌಲಿಂಗ್ ಮಾಡಿರೋದು. ನೀನ್ ಹೇಳ್ದಂಗೆ ಲಾಸ್ಟ್ ಟೈಮು ನೇತನ್ ಕುರ್ತಲ್ ನೈಲಿದ್ರು, ಈ ಸತಿನೂ ಇದಾರೆ ನ್ಯಾಪ್ಕ ಇಲ್ಲಿ ಅವ್ರನ್ನ ಬಿಟ್ಬಿಟ್ಟು ವಾಪಸ್ ತಗೊಂಡಿರೋದು. ಇನ್ಯಾರಪ್ಪ ಬದಲಾವಣೆ ಆಗಿರೋದು ಈ ವರ್ಷ ಅಂತ ನೋಡಿದ್ರೆ, ಜಿಮ್ಮಿ ನಿಶಮ್ ಇಟ್ಕೊಂಡಿದ್ದಾರೆ, ಆಡಮ್ ಮಿಲ್ ಅವ್ರನ್ನ ಆಡ್ ಮಾಡ್ಕೊಂಡಿದ್ದಾರೆ, ಮಿಚೆಲ್ ಮೆಕ್ಲೆನಗನ್ನ ಕೈ ಬಿಟ್ಟಿದ್ದಾರೆ ನ್ಯಾಪ್ಕ ಇಲ್ಲಿ. ಸೊ ಅವರು ಇಲ್ಲ, ಮಲಿಂಗನೂ ಇಲ್ಲ. ಸೊ ಇವ್ರು ಹಾಕೊಂಡು ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ ಗೊತ್ತಾ ವಿಜಯ್, ಇನ್ನೊಬ್ರು ಮಾರ್ಕಸ್ ಜೆನ್ಸನ್ ಅಂತ, ಈ ಮನುಷ್ಯ ನಮ್ಮ ಆರ್ ಸಿ ಬಿಲಿ ಕೈಲ್ ಜೇಮಿಸನ್ ಇದಾರಲ್ಲ ಅಷ್ಟೇ ಉದ್ದ ಇದಾರಂತೆ ವಿಜಿ, 6'8" ಎಷ್ಟು 15 crore ಬಂದ್ರಲ್ವಾ ಆರ್ ಸಿ ಬಿಗೆ. ಈ ಮನುಷ್ಯನ ಅವರು ಸೇಮ್ ಅದೇ ಸ್ಕಿಲ್ ಸೆಟ್ ಅದೇ ಹೈಟ್ ಇರೋದು, 20 lakh ಕೆಕ್ ಹಾಕೊಂಡವ್ರೆ ಗುರು, ಬುದ್ಧಿವಂತರು, ಬಹಳ ಬುದ್ಧಿವಂತರು. ಅದಕ್ಕೆ ನಾನು ಹೇಳ್ತಾ ಇನಿ ಆರ್ ಸಿ ಬಿ ಏನ್ ಮಾಡ್ಬೋದು ಅಂತ ಹೇಳ್ತಾನಪ್ಪ. ಇವಾಗ ಬ್ಯಾಟಿಂಗ್ ಅವ್ರ ಸ್ಟ್ರೆಂತ್ ಒಪ್ಕೊಂಡಾಯ್ತು ನಾನು, ಬೌಲಿಂಗು ಸ್ಟ್ರೆಂತ್ ಅಲ್ಲ ಅಂತೀನಿ ನಾನು. ಅಂದ್ರೆ ನೀನ್ ಅಪೋಸಿಷನ್ ಪಾಯಿಂಟ್ ಆಫ್ ವ್ಯೂ, ನಾನು ಆರ್ ಸಿ ಬಿ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತಾ ಇನಿ ಹೆಂಗ್ ಬೀಟ್ ಮಾಡ್ಬೋದು ಅನ್ನೋದಕ್ಕೆ. ಸೊ ಬೆಸ್ಟ್ ಆಪರ್ಚುನಿಟಿ ಚೇಸ್, ಅಕಸ್ಮಾತ್ ಟಾಸ್ ಹೋದ್ರೆ ಏನ್ ಮಾಡೋದು ಅಂತ. ನಾ ಫಸ್ಟ್ ಮ್ಯಾಚ್ ಚೆನ್ನೈ ತಾನೆ ಆಡ್ತಾ ಇರೋದು, ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ. ಸೊ ನಿನಗೆ ಅಲ್ಲಿ ಸ್ವಲ್ಪ ತಿರುಗತ್ತೆ ಅಂತಂದ್ರೆ ಚೇಸ್ ಮಾಡ್ಬೋದಾ ಅಂದ್ರೆ ಎಸ್ ಮಾಡ್ಬೋದು. ಯಾಕೆ ಹೇಳು, ಅಲ್ಲಿ ಫ್ರೆಶ್ ಆಗಿರುತ್ತೆ ವಿಕೆಟ್ಸ್, ಬೌನ್ಸ್ ಇರುವಂತ ವಿಕೆಟ್ ಚೇಸ್ ಮಾಡ್ಬೋದು ಚೆನ್ನೈನಲ್ಲಿ. ಪುಡಿ ಪುಡಿ ಅಲ್ಲ, ಯಾಕೆಂದ್ರೆ ಅಲ್ಲಿ ಸಿ ಎಸ್ ಕೆ ಇಲ್ಲ ಪುಡಿ ವಿಕೆಟ್ ಮಾಡಕ್ಕೆ, ನ್ಯೂಟ್ರಲ್ ವೆನ್ಯೂ ತರ ನೋಡ್ತಾರೆ, ಒಳ್ಳೆ ವಿಕೆಟ್ ಮಾಡ್ತಾರೆ. ಸೊ ಈ ಸ್ಟ್ರಾಟಜಿ ಮಾಡ್ಬೇಕಾದ್ರೆ ಅಂತ ಡೇ ಆದ್ರೂ ಕೂಡ ಪ್ರೀ ಅನಾಲಿಸಿಸ್ ಈ ತರ ಇದೆ, ಆ ಟೀಮ್ಗೆ ಅವ್ರದ್ದು ಬ್ಯಾಟಿಂಗ್ ಸಿಕ್ಕಾಬಿಡ ಚೆನ್ನಾಗಿದೆ, ಬೌಲಿಂಗ್ ಇರೋದ್ರಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂತ. ಎಸ್, ಒಂದು ವೀಕ್ ಏರಿಯಾ ನೀನ್ ಹೇಳ್ದಂಗೆ ಸ್ಪಿನ್ನರ್ಸ್ ಅಂತ ಯೋಚನೆ ಮಾಡ್ರೆ, ರಾಹುಲ್ ಚಾರ್ ಒಂದೊಂದ್ಸತಿ ಚೆನ್ನಾಗ್ ಮಾಡ್ತಾರೆ, ಒಂದೊಂದ್ಸತಿ ಚೆನ್ನಾಗ್ ಮಾಡಲ್ಲ. ಕುಣಾಲ್ ಪಾಂಡ್ಯ ಯಾವ ತರ ಸ್ಪಿನ್ನರ್ ಅಂತ ಇನ್ನ ಅರ್ಥ ಆಗಿಲ್ಲ ಯಾರಿಗೂ, ಅಂದ್ರೆ ಟರ್ನೇ ಮಾಡಲ್ಲ ಜನರಲಿ ಅವರು, ಬಟ್ ಎಕಾನಮಿ ಡೀಸೆಂಟ್ ಆಗಿದೆ ಚಹರ ಕಂಪೇರ್ ಮಾಡಿದ್ರೆ. ಬಟ್ ಅದಕ್ಕೆ ಈ ಸತಿ ಏನ್ ಮಾಡಿದಾರೆ ಹೇಳಿ, ನಿಮ್ಗೆ ಮುಂಬೈ ಇಂಡಿಯನ್ಸ್ ಸ್ಮಾರ್ಟ್ ಆಗಿ ಸಪೋಸ್ ರಾಹುಲ್ ಚಾರ್ ಚೆನ್ನಾಗ್ ಮಾಡಲಿಲ್ಲ ಅಂದ್ರೆ ಪಿಯೂಷ್ ಚಾವ್ಲಾ ಇರ್ಲಿ ಬ್ಯಾಕಪ್ ಅಂತ ಅವ್ರನ್ನ ಟೀಮ್ ಅಲ್ಲಿ ಇಟ್ಕೊಂಡಿದ್ದಾರೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಜಾನಿ, ಗುಂಡಣ್ಣನ್ ತರ ಉಂಡಾಡಿ ಗುಂಡ ಆಗಿದಾನ ಅವನು. ಬಟ್ ಮ್ಯಾಕ್ಸಿಮಮ್ ವಿಕೆಟ್ಸ್ ಕೂಡ ತೆಗ್ದಿದಾರಪ್ಪ ಐ ಪಿ ಎಲ್. ಅದ ಹಳೆ ಕತೆ ಅಪ್ಪ, ಚರಿತ್ರೆ. ಈಗ ಪ್ರೆಸೆಂಟ್ ಹೇಳು, ಪ್ರೆಸೆಂಟ್ ಅಲ್ಲಿ ಈಗ ಅಬ್ಸೆಂಟ್ ಇರ್ತಾರೆ ಅವರು. ಅದೇ ಅದು ಆಗಲ್ಲ, ಅದು
ಮ್ಯಾಚ್ ಅಲ್ಲಿ ಆಬ್ಸೆಂಟ್ ಆಗ್ಬಿಡುತ್ತೆ ಅಂದ್ರೆ ಹೋದಂಗೆ ನಾಲ್ಕು ಓವರ್ ಬಹಳ ಕ್ರೂಷಿಯಲ್ ಆಗಿ ಗೊತ್ತಿಲ್ಲ ನಿನ್ಗೆ ಎಷ್ಟು ಕಷ್ಟ ಅಂತ. ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ ಅವರು. ಸೊ ಹಾಗಾಗಿ ಅದು ಕಷ್ಟನೇ, ಅದೊಂದೇ ವೀಕ್ ಲಿಂಕ್ ಅಂತ ಹೇಳ್ತಾ ಇರೋದು ನಾನು. ಇನ್ನೊಬ್ರು ಇರೋದು ಜಯಂತ್ ಯಾದವ್ ಆಫ್ ಸ್ಪಿನ್ನರ್ ಆಗಿ ಅವರು ಡೀಸೆಂಟ್ ಆಗಿ ಮಾಡ್ತಾರೆ, ಒಪ್ಕೊಂಡೆ ಆಯ್ತಪ್ಪ ಸರಿ. ಬಟ್ ಇರೋದಲ್ಲಿ ಬೆಸ್ಟ್ ಆಪರ್ಚುನಿಟಿ ಅಂತ ಯೋಚನೆ ಮಾಡ್ತೀವಿ. ಓಕೆ, ಮ್ಯಾಚ್ ವಿನರ್ಸ್ ಹೆಂಗಿದಾರೆ ನೋಡೋರಿಗೆ. ಬ್ಯಾಟ್ಸ್ಮನ್ ಗಳೆಲ್ಲ ಮ್ಯಾಚ್ ವಿನರ್ಸ್, ನಿನಗೆ ಗಿವನ್ ಡೇ ವಾಪಸ್ ಹೊಡಿಯುವಂತ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅವ್ರದ್ದು. ಕೇರನ್ ಪೊಲಾರ್ಡ್ ಮತ್ತೆ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಡೆಡ್ಲಿ ಕಾಂಬಿನೇಷನ್ ಲೋರ್ ಮಿಡ್ಲ್ ಆರ್ಡರ್ ಅಲ್ಲಿ. ಅವ್ರಿಗೆ ಮೇನ್ ಇರೋದೇ ಏನ್ ಗೊತ್ತಾ, ಅಪ್ಸ್ಟ್ಯಾಂಡಿಂಗ್ ರನ್ ಬರಲಿಲ್ಲ ಅಂದ್ರೂ ಲೋರ್ ಮಿಡ್ಲ್ ಆರ್ಡರ್ ಮಿಡ್ಲ್ ಆರ್ಡರ್ ದಾದಾ ತರ ಆಡ್ಬಿಡ್ತಾರೆ, ಅದೇ ಆಗಿರೋದು ಅವ್ರಿಗೆ. ಸೊ ನಮ್ ಕಾಂಬಿನೇಷನ್ ಹೆಂಗಿರ್ಬೇಕು ಆರ್ ಸಿ ಬಿಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನಿಮ್ದು ಕ್ವಾಲಿಟಿ ಸ್ಪಿನ್ನರ್ಸ್ ಇದಾರೆ, ವಾಷಿಂಗ್ಟನ್ ಸುಂದರ್ ಮತ್ತೆ ಯಜ್ವೇಂದರ್ ಚಾಲ್ ಅಂತ ಏನೇ ತಗೊಂಡ್ರು ಕೂಡ ನಮ್ಮಲ್ಲಿ ಫಾಸ್ಟ್ ಬೌಲಿಂಗ್ ಯೂನಿಟ್ ಚೆನ್ನಾಗಿರ್ಲೇಬೇಕು, ನಮ್ ಬೌಲಿಂಗ್ ಯೂನಿಟ್ ಚೆನ್ನಾಗಿ ಆಗ್ಲೇಬೇಕು, ಇಲ್ಲಾಂದ್ರೆ ಈ ಬ್ಯಾಟಿಂಗ್ ಆರ್ಡರ್ನ ತಡಿಯೋದ್ ಕಷ್ಟ. ಸೊ ಅವ್ರು ಎಷ್ಟೇ ಹೊಡಿಲಿ, 180 ಹೊಡಿಲಿ, 200 ಹೊಡಿಲಿ, ಚೇಸ್ ಮಾಡಕ್ ರೆಡಿ ಆಗ್ಬೇಕು. ಅಂದ್ರೆ ಟಾಸ್ ಗೆದ್ ಫೀಲ್ಡಿಂಗ್ ಮಾಡ್ಬೇಕು ಇವ್ರ ಮೇಲೆ ಅಂತ ಹೇಳ್ಬಿಡಿ. ನನ್ ಪ್ರಕಾರ ಹಂಗೇನೆ ಆಗ್ಬೇಕು, ಯಾಕಂದ್ರೆ ಫಸ್ಟ್ ಮ್ಯಾಚ್ ಆಡ್ತಾ ಇರೋದ್ರಿಂದ ಕಿಂಗ್ ಕೊಹ್ಲಿ ಚೇಸ್ ಮಾಡಿ ಸಖತ್ ಆಗಿ ಮಾಡ್ತಾರೆ ಐಡಿಯಾ ಇದೆ. ಅಂಡ್ ಎ ಬಿ ಡಿ ವಿಲಿಯರ್ಸ್ ನೋಡಿದಿಲ್ಲ ಎಂತ ಬೌಲರ್ ಗಳಿಗೆ ಚೇಸ್ ಮಾಡ್ತಾ ಯಾವ ತರ ಅಲ್ಲಿ ಒಂದು ದಾರಿ ತೋರಿಸ್ತಾರೆ ಅಂತ. ಸೊ ಆ ಒಂದು ಭರವಸೆ ಇಟ್ಕೊಂಡಿ ಹೋಪ್ಫುಲಿ ಅಂತ ಅನ್ಬಿಟ್ಟು ಮ್ಯಾಕ್ಸ್ವೆಲ್ ರನ್ ಹೊಡಿತಾರೆ ಅಂತ ಅನ್ಕೊಂಡಿನಪ್ಪ. ವಿಜಯೇ ನೋಡು, ನೀನ್ ಈ ಬ್ಯಾಟಿಂಗ್ ಲೈನ್ ಅಪ್ ಮುಂಬೈ ಇಂಡಿಯನ್ಸ್ ಯಾವ ತರ ಘಂಟಾಘೋಷವಾಗಿ ಹೇಳಿದೆಯಲ್ಲ ಇವ್ರಿಂಗೆ ಇವ್ರಿಂಗೆ ಅಂತ, ಆ ತರ ಆರ್ ಸಿ ಬಿ ನೀನ್ ಹೇಳಿ ನೋಡೋಣ, ನಿನ್ಗೆ ಆಗಲ್ಲ ಇರೋದು 3 ಜನ. ಅದ್ ಯಾತಕ್ಕೆ ಅಂತ ಹೇಳಿದ್ರೆ ನೀನೇ ಹೇಳಿದೆಯಲ್ಲ ಟೀಮ್ ಯಾವ ತರ ಪಿಕ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಫಸ್ಟ್ ಹೇಳಿದೆ ನೋಡ. ಆ ಕೆಲ್ಸ ಆರ್ ಸಿ ಬಿ ಏನ ಜಾನಿ ಬಡ್ಡಿ ಮಗ ಬರೀ ಆಂಟಿ ಆರ್ ಸಿ ಬಿ ಮಾತಾಡ್ತಾ ಇದ್ದೇನೆ ಅಂದ್ರೆ ನಾನು ಕಡು ಸತ್ಯ ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾವ ಒಂದು ಬ್ರೆತ್ ಅಲ್ಲಿ ನಾವು ಬ್ಯಾಟಿಂಗ್ ಲೈನ್ ಅಪ್ ಮುಂಬೈ ಇಂಡಿಯನ್ಸ್ ಸೂಪರ್ ಆಗಿದೆ ಅಂತ ಹೇಳ್ತೀವಲ್ಲ, ಅದೇ ಬ್ರೆತ್ ಅಲ್ಲಿ ನಾವು ಆರ್ ಸಿ ಬಿ ಇದೆ ಅಂತ ಹೇಳಕ್ಕೆ ಆ ತರ ಅಂಕಿ ಅಂಶ ಇಲ್ಲ. ಬೇಡ ಬೇಡ, ನಾನ್ ಹೇಳ್ತಾ ಇರೋದನ್ನ ಗಿವನ್ ದ ರಿಸೋರ್ಸಸ್ ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಹಿಂಗೆ ಇದ್ರು ಕೂಡ ಇಬ್ರ ಮೇಲೆ ಡಿಪೆಂಡೆನ್ಸ್ ಇದ್ದೇ ಇರುತ್ತೆ ಮ್ಯಾಚ್ ಗೆಲ್ಸ್ಬೇಕು ಅಂತ. ಸ್ವಲ್ಪ ಪಂಪ್ ಹೊಡಿಬೇಕು ಮ್ಯಾಕ್ಸ್ವೆಲ್ ಅವ್ರಿಗೆ, ಸ್ವಲ್ಪ ಸರಿಯಾಗಿ ಯೂಸ್ ಮಾಡ್ಬೋದು, ಅಪ್ ಆರ್ಡರ್ ಕಳಿಸ್ಬೋದಲ್ಲ, ಲೋವರ್ ಆರ್ಡರ್ ಆಮೇಲೆ ನೋಡ್ಕೊಂಬೋಣ ಅಂತ ಏನಾರು ಒಂದ್ ಮಾಡ್ಲೇಬೇಕಾಗತ್ತೆ. ನಾನು ಆಸ್ ಅ ಕೋಚ್ ಯೋಚನೆ ಮಾಡ್ತೀನಿ ಅಥವಾ ಆಸ್ ಅ ಫ್ಯಾನ್ ಯೋಚನೆ ಮಾಡ್ತಾ ಇಲ್ಲ, ಯಾಕೆಂದ್ರೆ ಆಸ್ ಅ ಫ್ಯಾನ್ ಯೋಚನೆ ಮಾಡಿದ್ರೆ ಇಮೋಷನಲ್ ಆಗಿ ಯೋಚನೆ ಮಾಡ್ಬೇಕು, ಅದಾಗಲ್ಲ. ಆಸ್ ಅ ಕೋಚ್ ಯೋಚನೆ ಮಾಡಿದ್ರೆ ಏನ್ ಸ್ಟ್ರಾಟಜಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಬೆಸ್ಟ್ ಪಾಸಿಬಲ್ ಥಿಂಗ್ ಮುಂಬೈ ಇಂಡಿಯನ್ಸ್ ಬೀಟ್ ಮಾಡಕ್. ಅನ್ಬೀಟಬಲ್ ಅಲ್ಲಪ್ಪ, ಯಾಕೆಂದ್ರೆ ಕ್ಲೋಸ್ ಗೇಮ್ಸ್ ಆಡಿದ್ದಾರೆ ಆರ್ ಸಿ ಬಿ. ಇಲ್ಲ ಇಲ್ಲ ಯಾವ ವಿಜಿ T20 ಅಲ್ಲಿ ಯಾವ ಟೀಮ್ ಯಾವ ಟೀಮ್ ಬೇಕಾದ್ರೆ ಬೀಟ್ ಮಾಡ್ಬೋದು. ನೀನೇನು ಅಂದ್ರೆ ಬರೀ ಆನ್ ಪೇಪರ್ ಇವ್ರ ಫೇವರೇಟ್ಸ್ ಅಂತ ಹೇಳ್ಬೋದು, ಫಾಸ್ಟ್ ರೆಕಾರ್ಡ್ಸ್ ಇವ್ರದ್ದು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅದು ಬಿಟ್ರೆ ಕಟ್ಟಿಟ್ಟ ಬುದ್ಧಿ ಇಲ್ಲ ವಿಕ್ಟ್ರಿ ಯಾರಿಗೂ T20 ಅಲ್ಲಿ ಯಾರು ಯಾರು ಬೇಕಾದ್ರೆ ಬೀಟ್ ಮಾಡ್ಬೋದು. ಸೊ ಹಂಗಾಗಿ ಆರ್ ಸಿ ಬಿನು ಸೈನಿ ಸಿರಾಜ್ ಆಡ್ತಾರೆ, ಚಹಲ್ ಮತ್ತೆ ವಾಷಿಂಗ್ಟನ್ ಸುಂದರ್ ಆಡ್ತಾರೆ ಅಂದ್ರೆ ಬೌಲಿಂಗ್ ಅಂತ ಡೀಸೆಂಟ್ ಆಗಿದೆ ಅಂತ ನಂಬಿಕೆ ಇಟ್ಕೋಬಹುದು. ಇವಾಗ ಹಂಗ್ ನೋಡ್ಕೋದ್ರೆ ಯಾರು ತರ್ತಾರೆ, ಡ್ಯಾನಿಯಲ್ ಸ್ಯಾಮ್ಸ್ ತರ್ತಾರ, ಡ್ಯಾನಿಯಲ್ ಕ್ರಿಶ್ಚಿಯನ್ ತರ್ತಾರ, ಬಹಳ ಕಷ್ಟ ಇದೆ. ಯಾಕೆಂದ್ರೆ ಸ್ಲಾಗ್ ಅಲ್ಲಿ ಬೌಲಿಂಗ್ ಮಾಡೋರು ರೆಡಿ ಆಗ್ಲೇಬೇಕು, ಸ್ಲಾಗ್ ಅಲ್ಲಿ ವೆರೈಟಿ ಇರೋಂತ ಬೌಲರ್ ಬೇಕೇ ಬೇಕು ಜನ. ಯಾಕೆಂದ್ರೆ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಕೇರನ್ ಪೊಲಾರ್ಡ್ ಆಡದೆ ಅಲ್ಲಿ. ಕೇನ್ ರಿಚರ್ಡ್ಸನ್ ವಿಜಯ್ ಅವ್ರ ಹತ್ರ ಸಖತ್ ಆಗಿದೆ ಸ್ಲೋಯರ್ ಒನ್ ನಾನು ನೋಡಿರೋಂಗೆ, ಅಂಡ್ ಮೋಸ್ಟ್ ಎಫೆಕ್ಟಿವ್ ಬೌಲರ್ ಡೆತ್ ಅಲ್ಲೆಲ್ಲ ನಿಮ್ಗೆ ಒಂದ್ ಸ್ವಲ್ಪ ಗ್ಯಾರಂಟಿ ಕೊಡ್ಬೋದು. ಡ್ಯಾನಿಯಲ್ ಸ್ಯಾಮ್ಸ್ ಇನ್ನ ಪ್ರೂವನ್ ಇಲ್ಲ, ಬಟ್ ಕೇನ್ ರಿಚರ್ಡ್ಸನ್ ಪ್ರೂವನ್. ಯಾ ಮೇ ಬಿ. ಸೊ ಅವಾಗ ಕೆ ಜೆಮ್ಸನ್ ಎಲ್ಲಾಡ್ತಾರೆ ಗೊತ್ತಿಲ್ಲ ನಂಗೆ. ಸೊ ಆರ್ ಸಿ ಬಿಗೆ ಈಗ ನಿಂಗ್ 11 ಫಿಲ್ ಮಾಡೋ ಒಂದು ಇಶ್ಯೂ ಬಂದೇ ಬರುತ್ತೆ, ನೋ ಡೌಟ್. ಬಟ್ ಅಂದ್ರೂ ಕೂಡ ಇರೋ ರಿಸೋರ್ಸಸ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಒಂದೇನಂದ್ರೆ ಮುಂಬೈ ಇಂಡಿಯನ್ಸ್ ನ ಬೀಟ್ ಮಾಡ್ಬೋದು ಅನ್ನೋ ನಂಬಿಕೆ ಬೇಕೇ ಬೇಕು ಅವ್ರಿಗೆ. ಸ್ಟ್ರಾಟಜಿ ಮಾಡ್ತಾರೆ ಹೌದು, ಬಟ್ ನನ್ ಪ್ರಕಾರ ಅವರು ಚೇಸ್ ಮಾಡಿದ್ರೆ ಬೆಸ್ಟ್ ಚಾನ್ಸ್ ಅಂತ ಹೇಳ್ತೀನಿ. ಬಟ್ ಇದು ಸಾಲಿಡ್ ಆಗಿರೋ ಮುಂಬೈ ಇಂಡಿಯನ್ಸ್ ಜಾನಿ, ಅಲ್ಲಿ ಮ್ಯಾಚ್ ವಿನರ್ಸ್ ಹೇಳಪ್ಪ ನಿಂಗ್ ನೋಡೋಣ. ಮುಂಬೈ ಇಂಡಿಯನ್ಸ್ ಗೆ 11 ಬರೆದ್ರೆ ಎಲ್ಲ 11 ಮ್ಯಾಚ್ ವಿನರ್ಸ್ ವಿಜಯ್. ನೋಡು ಓಪನಿಂಗ್ ಇಂದ ನೀನ್ ತಗೊಂಡ್ರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್ ಮ್ಯಾಚ್ ವಿನರ್ಸ್, ನಂಬರ್ 3 ಇಶಾನ್ ಕಿಶನ್ ಮ್ಯಾಚ್ ವಿನರ್, ಸೂರ್ಯಕುಮಾರ್ ಯಾದವ್ ಮ್ಯಾಚ್ ವಿನರ್, ಹಾರ್ದಿಕ್ ಪಾಂಡ್ಯ ಮ್ಯಾಚ್ ವಿನರ್, ಪೊಲಾರ್ಡ್ ಮ್ಯಾಚ್ ವಿನರ್, ಕೃಣಾಲ್ ಪಾಂಡ್ಯ ಮ್ಯಾಚ್ ವಿನರ್. ಅಲ್ಲ ಅದು ಇದೆ, ಅದು ಇದೆ. ಬಟ್ ನೀನು ಎಷ್ಟು ಸ್ಟ್ರೆಂತ್ ಇದೆ ಅಂತ ಅನ್ಕೊಂಡು ನಾಳೆ ಅದೇ ವೀಕ್ನೆಸ್ ಕನ್ವರ್ಟ್ ಮಾಡ್ಬೋದಾ ಅಂತ ಹೇಳ್ತಾ ಇನಿ. ಸೊ ಪ್ರೆಷರ್ ಹಾಕ್ಬೇಕು ಅಂದ್ರೆ ಅಪ್ ಫ್ರೆಂಡ್ ನಿನ್ನ ಪಾರ್ಪ್ ಅಲ್ಲಿ ಒಂದ್ 2-3 ವಿಕೆಟ್ ಬೇಗ ತೆಗಿಲೇಬೇಕಾಗತ್ತೆ. ಅಂಡ್ ಸ್ಲಾಗ್ ಅಲ್ಲಿ ಬೌಲಿಂಗ್ ಮಾಡೋರು ನೀನ್ ವೇರಿಯೇಷನ್ಸ್ ಯೂಸ್ ಮಾಡ್ಲೇಬೇಕಾಗತ್ತೆ, ಇದು ಬೇಕಾಗಿರೋದು. ಸೊ ಎಷ್ಟ್ ರೆಡಿ ಇರ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಸೈನಿಗೆ ಸಿರಾಜ್ಗೆ ಅಂಡರ್ ಪ್ರೆಷರ್ ಇದ್ದೇ ಇರ್ತಾರೆ, ನೋ ಡೌಟ್. ಯಾಕೆಂದ್ರೆ ಡೆಲಿವರ್ ಮಾಡ್ಲೇಬೇಕು ಇಬ್ರು ಇಂಡಿಯಾ ಮೆಟೀರಿಯಲ್. ಸೇಮ್ ಸಿಚುಯೇಷನ್ ಇವ್ರು ಕೂಡ ಪ್ರೆಷರ್ ಇರ್ಬೋದು, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್. ಯಾಕೆಂದ್ರೆ ಇಂಡಿಯಾ ಕ್ಯಾಪ್ ಇವಾಗ ಬಂದಿದೆ, ಅವರು ಅನ್ಕ್ಯಾಪ್ಡ್ ಅಲ್ಲ ಇವಾಗ ಕ್ಯಾಪ್ಡ್. ಸೊ ಆಗಲೇ ಅದು ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬೋದಾ, ಅದನ್ನ ಹ್ಯಾಂಡ್ ಮಾಡಿ ಕಲ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಹೇಳ್ತೀನಿ. ಸಣ್ಣ ಸಣ್ಣ ವಿಷಯ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಎಸ್, ಬಟ್ ಅಗೈನ್ ನಾನು ಎದೆ ಮುಟ್ಕೊಂಡು ಹೇಳೋ ಗೆಲ್ತಾರ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಅಂದ್ರೆ ಕಷ್ಟ ಅಂತೀನಿ. ಕಷ್ಟ ಇರ್ಬೋದು, ಬಟ್ ಎನಿವೇ ನೀನು ಆಡ್ಬೇಕಾಗಿರೋದು ಅಲ್ಲೇನೆ, ನ್ಯೂಟ್ರಲ್ ವೆನ್ಯೂ ಆಗಿರೋದ್ರಿಂದ ಒಂದ್ ಚಾನ್ಸ್ ನ ನೋಡ್ತಾ ಇದ್ದೀನಿ ನಾನು ಜಾನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಬ್ಯಾಟ್ ಮುಂದೆ ಹಾಕೋಂಗಿಲ್ಲ ಹಾರ್ದಿಕ್ ಪಾಂಡ್ಯಾಗೆ, ಕೇರನ್ ಪೊಲಾರ್ಡ್ಗೆ ಅಂತ ಏನೇ ಪ್ಲಾನ್
ಅಪ್ರೆಂಟ್ ರೋಹಿತ್ ಶರ್ಮಾಗೆ ಹೆಂಗ್ ನೀವು ಇನಿಷಿಯಲಿ ರನ್ ಕೊಡ್ದಿರಾ, ನೆಕ್ಸ್ಟ್ ಪ್ರೆಷರ್ ತರ್ತೀರಾ ಅಂತ ಯೋಚನೆ ಮಾಡಿ. ಶಿವಕುಮಾರ್ ಯಾದವ್ ಈಶಾನ್ ಕಿಶನ್ಗೆ ಬೆಸ್ಟ್ ಲೋ ರನ್ ಮತ್ತೆ ಫಾಸ್ಟ್ ಬೌಲರ್ಸ್ ನ ತಗೊಂಡ್ ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತು. ಸೊ ಯಾರಿಗೆ ಯಾವಾಗ ಬೌಲಿಂಗ್ ಮಾಡ್ಬೇಕು, ಏನ್ ಬೆಸ್ಟ್ ಇಲೆವೆನ್ ಆಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಔಟ್ ಸೈಡ್ ಚಾನ್ಸ್ ನೋಡ್ತಾ ಇನ್ ಆರ್ ಸಿ ಬಿ ಪಾಯಿಂಟ್ ಆಫ್ ವ್ಯೂ. ಇದು ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ಯೋಚನೆ ಮಾಡ್ತಾ ಇರೋದು. ತಲೆನೋವುಗಳು ಸಾಕಷ್ಟು ಇರ್ಬೋದು ಆರ್ ಸಿ ಬಿಗೆ, ಬಟ್ ಅಂದ್ರೂ ಕೂಡ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಶುರು ಎಷ್ಟ್ ಇಂಪಾರ್ಟೆಂಟ್ ಜಾನಿ. ಅಯ್ಯೋ ಮತ್ತೆ ನಿಮ್ಗೆ ಅಲ್ಲಿಂದನೇ ಕಾನ್ಫಿಡೆನ್ಸ್ ಗೊತ್ತಲ್ಲ ನಿಮ್ಗೆ. ಈ ಒಂದು ಐ ಪಿ ಎಲ್ ಅಲ್ಲಿ ನೀನ್ ಏನಾದ್ರೂ ಮೊಮೆಂಟಮ್ ಕಳ್ಕೊಂಡೆ ಅಂದ್ರೆ ವಿಜಯ್ ವಾಪಸ್ ಪಡ್ಕೊಳಕ್ಕೆ ಆಗಲ್ಲ. ನಾವು ನೋಡಿದ್ವಲ್ಲ ಕ್ಲಾಸಿಕ್ ಎಕ್ಸಾಂಪಲ್, ಪಂಜಾಬ್ ಕಿಂಗ್ಸ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ಆದಾಗ ಅಶ್ವಿನ್ ಕ್ಯಾಪ್ಟನ್ ಇದ್ದಾಗ ಫಸ್ಟ್ 7 ಮ್ಯಾಚ್ ಗೆದ್ದು ಬಿಟ್ಟು ಆಮೇಲೆ 1 ಮ್ಯಾಚು ಗೆಲ್ಲಕ್ ಆಗದೆ ಕ್ವಾಲಿಫೈ ಆಗ್ಲಿಲ್ಲ. ಕರೆಕ್ಟ್, ಬೇಕಾಗಿರತ್ತೆ ಆ ಮೊಮೆಂಟಮ್, ಬೇಕಾಗತ್ತೆ ಶಿಫ್ಟ್ ಆಗತ್ತೆ. ನ್ಯೂಟ್ರಲ್ ವೆನ್ಯೂ ಅಂತ ಮಾತಾಡ್ತಾ ಇದ್ದೀನಿ, ಚೆನ್ನೈಲಿ ಆಡ್ತಾ ಇರೋದ್ರಿಂದ ಕೊಹ್ಲಿ ಓಪನ್ ಮಾಡದೆ ನನ್ನ ಪ್ರಕಾರ ಈ ಟೈಮ್ ಅಲ್ಲಿ ನಾನು ಉಲ್ಟಾ ಹೊಡಿತಾ ಇದ್ದೀನಿ ಇವಾಗ, ಕೊಹ್ಲಿ ಓಪನ್ ಮಾಡ್ಲಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಅಪ್ರಂಟ್ ಆಡಿದ್ರೆ ಮಾತ್ರ ಅಂತ ಇವಾಗ ಗೊತ್ತಾಗ್ತದೆ. ಯಾಕಂದ್ರೆ ಮ್ಯಾಕ್ಸ್ವೆಲ್ ಅವರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಎ ಬಿ ಡಿ ವಿಲೇಜ್ ಸಪೋರ್ಟ್ ಮಾಡಿ ಹಜರುದ್ದೀನ್ ಅವ್ರನ್ನ ಮಿಡ್ಲ್ ಆರ್ಡರ್ ಆಡ್ತಾರ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದ್ರೆ ಆನ್ ದ ಡೇ ಏನ್ ಲೆವೆನ್ ಆಡ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ಯಾ ಕರೆಕ್ಟ್, ನೀನು ಟೀಮು ಇವಾಗ ಚೂಸ್ ಮಾಡಿರೋದು ಒಂದು, ಪ್ಲೇಯಿಂಗ್ ಲೆವೆನ್ ಆ ಸಮಯಕ್ಕೆ ಅಪೋನೆಂಟ್ ತಕ್ಕಂಗೆ ಚೂಸ್ ಮಾಡೋದು ಇನ್ನೊಂದು. ಎಕ್ಸಾಕ್ಟ್ಲಿ, ನಿಮ್ ಸ್ಟ್ರೆಂತ್ ಒಂದಾಗಿರುತ್ತೆ, ಬಟ್ ಗಿವನ್ ದ ಕಂಡೀಷನ್ಸ್ ಏನ್ ಆಡ್ತಾರೆ ಅದಕ್ಕೆ ಆದ್ ನೋಡ್ಬೇಕಾಗಿರೋದು. ಸೊ ಈ ಒಂದು ಮುಂಬೈ ಇಂಡಿಯನ್ಸ್ ಅಲ್ಲಿ ಎಲ್ಲಾ ಬಾಕ್ಸಸ್ ಟಿಕ್ ಮಾಡ್ತಾರೆ ಅಂತಂದ್ರು ಕೂಡ ನಾನು ಹೇಳ್ತೀನಿ ಬೌಲಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕು, ದಟ್ಸ್ ದ ಬೆಸ್ಟ್ ಆಪರ್ಚುನಿಟಿ. ಸ್ಪಿನ್ನರ್ಸ್ ನ ನೀವು ಎಕ್ಸ್ಪೋಸ್ ಮಾಡ್ಬೇಕು, ಸೆಕೆಂಡ್ ಆಪರ್ಚುನಿಟಿ. ಅಂಡ್ ಒಳ್ಳೆ ಸ್ಕೋರ್ ಏನಾರ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮಾಡ್ಲೇಬೇಕು, ಲೋ ಸ್ಕೋರ್ ಮಾಡಕ್ ಆಗಲ್ಲ ಅನ್ಲೆಸ್ ಅಂಟಿಲ್ ಪಿಚ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಿದೆ ಅಂತ. ಮತ್ತೆ ಇನ್ನೊಂದೇನಂದ್ರೆ ಇದು ಮೆಂಟಲ್ ಗೇಮ್ ಜಾನಿ, ಈ ಮೈಂಡ್ ಗೇಮ್ ನ ಗೆಲ್ಲೇಬೇಕು. ಮುಂಬೈ ಇಂಡಿಯನ್ಸ್ ಅನ್ಬೀಟಬಲ್ ಅಲ್ಲ ಅಂತ ತೋರಿಸಬೇಕಾಗತ್ತೆ. ಅಂದ್ರೆ ಅವ್ರ ಮೈಂಡ್ಸ್ ನಲ್ಲಿ ಒಂದ್ರಿಂದ 11 ಜನನು ಬಿಲೀವ್ ಮಾಡ್ಬೇಕು, ಒಬ್ರು ಇಬ್ರು ಬಿಲೀವ್ ಮಾಡಿದ್ರೆ ಸಾಲದು. ಇನ್ನೊಂದು ಏನ್ ಗೊತ್ತಾ ವಿಜಯ್, ಜನರಲಿ ನೀನು ಐ ಪಿ ಎಲ್ ಹಿಸ್ಟ್ರಿ ನೋಡ್ಕೊಂಡ್ ಬಂದ್ರೆ ಮುಂಬೈ ಇಂಡಿಯನ್ಸ್ ಶುರು ಮಾಡೋದು ಅಷ್ಟು ಚೆನ್ನಾಗಿ ಶುರು ಮಾಡಲ್ಲ, ಅವರು ಟೈಮ್ ತಗೊಳ್ತಾರೆ ಸೆಟ್ಲ್ ಆಗಕ್ಕೆ. ಆರ್ ಸಿ ಬಿಗೆ ಇದೊಂದು ಒಳ್ಳೆ ಅವಕಾಶ, ಫಸ್ಟ್ ಮ್ಯಾಚೇ ಇವ್ರನ್ನ ನಾವು ಮೀಟ್ ಮಾಡ್ತಾ ಇರೋದ್ರಿಂದ ಫಸ್ಟೇ ಬೀಟ್ ಮಾಡ್ಬಿಟ್ಟು ಮುಂದೋಗ್ಬಿಡೋದು ಒಳ್ಳೇದು. ಎಕ್ಸಾಕ್ಟ್ಲಿ, ಅದೇ ನಾನು ಹೇಳ್ತಾ ಇರೋದು, ಬೆಸ್ಟ್ ಆಪರ್ಚುನಿಟಿ ಹಿಂಗೆ ಅಂತ. ಸೊ ಕಾದ್ ನೋಡೋಣ ಅವತ್ತಿನ ದಿವಸಕ್ಕೆ. ಬಟ್ ಇವಾಗ ನಾವು ಮುಂಬೈ ಇಂಡಿಯನ್ಸ್ ಎಗೇನ್ಸ್ಟ್ ಆರ್ ಸಿ ಬಿ ಆಡ್ತಾ ಇರೋದು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಕ್ ಮಾಡಿರೋದು ಅಷ್ಟೇ ಇದು. ಸೊ ನಾಳೆ ಇನ್ನೊಂದು ಟೀಮ್ ಜೊತೆ ತಗೊಂಡ್ಬರ್ತೀನಿ, ಅದು ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಆಗಿದೆ ಐ ಪಿ ಎಲ್ ನಲ್ಲಿ. ಇದು 5-time ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್. ಪ್ರೆಷರ್ ಏನಿಲ್ಲ ಅವರು, ಬಟ್ ಅಂದ್ರೂ ನಾ ಪ್ರೆಷರ್ ಅಲ್ಲಿ ತರಬೇಕಾಗಿರುವಂತದ್ದು. ಎಂತ ಟೀಮ್ ಆದ್ರೂ ಕೂಡ ವಲ್ನರಬಲ್ ಅಂತ ಅನ್ಸ್ಬೇಕು ಅಂತಂದ್ರೆ, ನೀ ಚಾಂಪಿಯನ್ಸ್ ಅಂತ ಅನ್ಸ್ಕೋಬೇಕು ಅಂದ್ರೆ ಟೀಮ್ ಟು ಬೀಟ್ ಫಾರ್ ಅಂದ್ರೆ ಮುಂಬೈ ಇಂಡಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ಜಾನಿ ಜಾಯ್ನ್ ಆಗಿದ್ದಕ್ಕೆ ನನ್ನ ಜೊತೆ. ಸೊ ಕಾದ್ ನೋಡೋಣ ಏನಾಗತ್ತೆ ಅಂತ. ನಾಳೆ ಇನ್ನೊಂದು ಟೀಮ್ ಜೊತೆ ಸಿಗ್ತೀನಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಇವತ್ತಿನ ದಿವಸ ಸಾಹು, ಕಾದ್ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.